ಡಿ ವಿ ಜಿ ಗುಂಡಪ್ಪನವರ ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಬೇಕು ಅಂತ. ಅದಕ್ಕೆ ನಾನು ನಮ್ಮ ಕೇಸರಿ ಸರ್ ಅದಕ್ಕೆ ಮಾತಾಡ್ತಾ ಇದ್ದಾಗ ನಾವೇನು ಮಾಡೋಣ ಅಂದರೆ ನಾಳೆ ನಾಳೆ ಯಾವತ್ತು ಅಂತಲ್ಲ ಏನಿದೆ ನಮ್ಮ ಸಂಘಟನೆ ತುಂಬ 18 ಇದೆ ಅದು ನಮ್ಮ ತಾಲೂಕಲ್ಲಿ ಇದನ್ನು 18 ಸಂಘಗಳನ್ನು ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ ಅದು ಇಂಡಿವಿಜುವಲ್ ಆಗಿ ನಾವು ಇಟ್ಕೊಳ್ಬೇಕಾಗಿಲ್ಲ ತಗೊಂಡು ಏನು ಮಾಡಬೇಕು ಹೆಂಗೆ ಮಾಡಬೇಕು ಯಾಕಂದರೆ ಸುಮ್ಮನೆ ಮಾತು ಹಾಕ್ಕೊಂಡು ಹೋಗೋದು ಹೇಳಿ ಸಾಕಾಗಿದೆ ಯಾಕಪ್ಪ ಅಂದರೆ ಸುಮಾರು 15-16 ವರ್ಷ ಆಯಿತು ಅದನ್ನು ಕಟ್ಟಿ ಮತ್ತೆ ಅದನ್ನು ತೆಗೆದುಕೊಳ್ಬೇಕಾಗಲ್ಲ ಯಾಕಂದರೆ ಇವತ್ತು ನಮ್ಮ ರಾಜ್ಯದಿಂದ 1 ರೂಪಾಯಿ ಕೊಟ್ಟಿಲ್ಲ ಅಮೆರಿಕಾ ಲಂಡನ್ನಿಂದ ದುಡ್ಡು ಬಂದು ಸುಮಾರು 4 ಕೋಟಿಯಲ್ಲಿ ಅವರ ಸ್ಯಾಲರಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮ ನಾಯಕರು ದಿವಂಗತ ಆದಮೂರು ಶಿವಸರ ಆ ಸ್ಯಾಲರಿಯನ್ನು ಸ್ವಲ್ಪ ಮಟ್ಟಕ್ಕೆ ತೊಗೊಂಬಂದಿದ್ರು ಇವಾಗ ನಮಗೆ ಗೊತ್ತಿಲ್ಲ ಡಿ ವಿ ಗುಂಡಪ್ಪನವರ ಯೋಗ್ಯತೆ ಇಡೀ ಪ್ರಪಂಚ ಗೊತ್ತಿದೆ ಅವರು ಅಲ್ಲಿಂದ ಬಂದು ಇವತ್ತು ಸುಮಾರು 4 ಕೋಟಿ ಅದಕ್ಕೆ ನಮ್ಮ ರಾಷ್ಟ್ರ ಹೋಗಿ ಶಿಲಾನ್ಯಾಸ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವಿಲ್ಲಿದ್ದು ಆ ಮುಂಕುತಿಮ್ಮನ ಕೆಳಗಡೆ ಕೋಟ್ ಪ್ರಪಂಚ ಹೋಗ್ತಾ ಇದ್ದಾಗ ನಾವು ಪ್ರತಿಮೆ ನಿಲ್ಸಕ್ಕೆ ಇಷ್ಟು ವರ್ಷ ಆದರೆ ನಮಗೆಲ್ಲೋ ಒಂಥರ ನಾಚಿಕೆ ಆಗಬೇಕು ಮನೇಲಿ ಕೂತ್ಕೊಂಡು ಅದನ್ನು ಇಲ್ಲಿ ಬಾಯಿ ಮಾತು ಮಾತಾಡೋದು ದಯವಿಟ್ಟು ಬೇಡ ಏನಿದೆ ನಮ್ಮ ಅವರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ನಾಳೆ ನಾಳೆದು ಒಂದು ಬಂಟಿ ಅದು ನಮ್ದು ಒಂದೇ ಸಲ ಮಾತಾಡ್ಕೊಂಡು ಮುಂದೆ ಕ್ರಮಕ್ಕೆ ಹೋಗೋಣ ಅಂತ ನಾನು ಸಲಹೆ ಆದ್ರೆ ನಿಮಗೆ ಬಿಟ್ಟಿದ್ದೆ.